ಬಾಲಕಿ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಮುಕ ಶಿಕ್ಷಕನನ್ನ ಶೂಟ್ ಔಟ್ ಮಾಡಿ ಗಲ್ಲಿಗೇರಿಸಿ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಪೋಷಕರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಂತಹ ದೌರ್ಜನ್ಯ ಇನ್ನು ಮುಂದೆ ಯಾವ ಮನೆಯಲ್ಲೂ ಕೂಡ ಮರುಕಳಿಸಬಾರದು, ಯಾವ ಮನೆ ಮಕ್ಕಳಿಗೂ ಕೂಡ ಇಂತಹ ಒಂದು ಪರಿಸ್ಥಿತಿ ಬರಬಾರದು. ಈಗ ಆ ಶಿಕ್ಷಕನನ್ನ ಗಲ್ಲಿಗೇರಿಸಿದ್ರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಪ್ರಧಾನಿ ಮೋದಿ ಅವರಿಗೆ ಒತ್ತಾಯ ಮಾಡಿದ್ದಾರೆ ಪೋಷಕರು. ಮಗಳಿಗೆ ಆದಂತ ಅನ್ಯಾಯ ಮತ್ತಾರಿಗೂ ಆಗಬಾರದು ಅಂತ ಹೇಳಿ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕ ಪಾಪಿಯನ್ನ ಗಲ್ಲಿಗೇರಿಸುವಂತೆ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಅವರ ಅಳಲನ್ನ ನ್ಯೂಸ್ ಪೋಸ್ಟ್ ಬಳಿ ತೋಡ್ಕೊಂಡಿದ್ದಾರೆ ಕುಟುಂಬಸ್ಥರು. ಶಿಕ್ಷಕನೇ ಈ ರೀತಿಯಾಗಿ ಅತ್ಯಾಚಾರವೆಸಗಿ ಅವಳಿಗೆ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತನೆ ಪೋಷಕರು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ಕೊಡದೆ ಅವು ಮುಚ್ಚಾಕ್ತವ್ರೆ, ರಿಪೋರ್ಟ್ ಕೊಡ್ತೀನಿ ಅಂದ್ಬಿಟ್ಟು ಏನ 2 ಗಂಟೆ ಹೋದ 4 ಗಂಟೆ ಮಾಡಿ ಇಕ್ಕವ್ರೆ, ಅದೆಲ್ಲ ನ್ಯಾಯ ಅಲ್ವಾ? ನ್ಯಾಯ ಕೊಡಿಸ್ದೆ ಓಡಾಡ್ತಿಲ್ವಲ್ಲ ಅವರು, ಎಲ್ಲ ನೋಡ್ಕೊ ನೋಡ್ಕೊ ಸುಮ್ಮನೆ ಆಯ್ತವ್ರೆ. ನನ್ನ ಹೊಟ್ಟೆ ಕಿಚ್ಚು ನನಗೆ ಇದೆ, ಅವ್ರಿಗೆ ಅವ್ರ ಮಕ್ಳಿಗೆ ಮಾಡಿದರೆ ಅವ್ರು ಸುಮ್ಮನೆ ಬಿಡ್ತಿದ್ರೆ, ಅವ್ರನ್ನ ಸುಮ್ಮನೆ ಬಿಡ್ತಿರೋದಿಲ್ಲ ಅವರು. ಅವ್ರು ಅವ್ರದ್ದು ಮುಚ್ಚಾಕೋಕೆ ಏನೇನೋ ಮಾಡ್ತಾವೆ, ನನ್ನ ದುಡ್ಡು ತಿನ್ನಿಸಿ ತಿನ್ನಿಸಿ ಅವ್ರದ್ದು ಮುಚ್ಚಾಕತ್ತವನೆ. ನನ್ನ ಮಗಳದ್ದು ಏನೂ ಮಾಡ್ತಿಲ್ಲ. ಸುಮಲತ್ತ ಹೆಣ್ಣಲ್ವಾ, ಅವ್ಳ ಮಗಳಲ್ಲ ಮಗಳಿರ್ನಿಲ್ವಾ ಅವಳಿಗೆ? ಅವ್ರಿಗೆ ಫಸ್ಟು ನನಗೆ ನ್ಯಾಯ ಕೊಡಿಸ್ರಿ, ನನಗೆ ನನ್ನ ಮಗಳಿಗೆ ನ್ಯಾಯ ಬೇಕು. ನನ್ನ ಮಗಳು ಆಗರಿತವಳೆ ಇನ್ನೂ ಅಮ್ಮ 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 ಅಂತ ನ್ಯಾಯ ಬೇಕು ಅಂತ ಹುಡುಕ್ತವಳೆ. ನೋವು ನೋವು ಅಂತ ಎಷ್ಟು ಹಿಂದಿದ್ದಾಳೋ ನನ್ನ ಮಗಳು. ನನ್ನ ಮಗಳಿಗೆ ನ್ಯಾಯ ಬೇಕೇ ಬೇಕು ನನ್ನ ಮಗಳಿಗೆ. ಅವನ್ನ ಹೆಂಗೆ ಅವನ ಹೆಂಗೆ ಚಚ್ಚಿ ಚಚ್ಚಿ ನನ್ನ ಮಗಳನ್ನ ಸಾಯಿಸೋನು, ಹಂಗೆ ಚಚ್ಚಿ ಚಚ್ಚಿ ಸಾಯಿಸ್ಬೇಕು. ಇಲ್ಲ ಪಬ್ಲಿಕ್ಕು ಕೊಟ್ಬಿಡ್ರಿ, ಇಲ್ಲಾಂದ್ರೆ ನಾವು ಅವ್ರನ್ನು ಅವ್ನ ಸಾಯಿಸೋದು ನಮ್ಮ ಕಣ್ಣಾರೇ ನೋಡುವಷ್ಟು ಶಕ್ತಿ ಕೊಟ್ಬಿಡ್ಲಿ ಕೊಟ್ಬಿಡ್ಲಿ ಅವ್ನು ನೋಡುವಷ್ಟು ನೋಡಿ ಕಣ್ಣು ತುಂಬ್ಕೊಬಿಡ್ತೀವಿ. ಅವ್ನು ಒಡೆಯೋದು ಬಡಿಯೋದು ಚಚ್ಚೋದು ನನ್ನ ಮಗಳು ಹೆಂಗೆ ಚಚ್ಚಿ ಚಚ್ಚಿ ಸಾಯಿಸೋನು ಹಂಗೆ ಚಚ್ಚಬೇಕು. ಹಂಗೆ ನಾ ಕಳಿಸಿಲ್ಲ ಹಬ್ಬ, ನಾನು ಕಳಿಸಿಲ್ಲ. ಅವನು ಫೋನು ಅವ್ನು ಇನ್ನೊಂದು ದಿವಸನೇ ಮಾಡಿಬಿಟ್ಟವನೇ, ಇನ್ನೊಂದು ದಿವಸನೇ ಮಾಡಿ ಬರೋಕೆ ಹೇಳೋನೆ. ಅವಳು ಆಟ ಮಾಡಿ ಬೇಡ ಅಂದರು ಓದ್ಲು ಅವಳೆ ಅವಳೆ ಅವ್ನು ಕರೆದವನೇ, ಅವನು ಫೋನ್ ಮಾಡಿ ಕರೆದ್ಬಿಟ್ಟ ಇನ್ನೊಂದು ದಿವಸನೇ ಫೋನ್ ಮಾಡಿ ಕರೆದವನು. ನನ್ನನ್ನು ನಂಬಿಸ್ಬಿಟ್ಟು ನಾ ಹಂಗೆ ಇಲ್ಲ, ನಾನು ಸ್ನಾನ ಮಾಡ್ತಾ ಇದ್ದೀನಿ, ನಿನ್ನ ಮಗಳನ್ನ ಬುಕ್ ತರೋಗು ಹೋಗಿ ಆಯ್ತೆ ಅಂತ ಹೇಳಿ ನಿನಗೇನ್ಬಿಟ್ಟು ಬುಕ್ ತರೋಗಿ ಹೋಗಿ ಅಂದ್ಬಿಟ್ಟು ಕಳಿಸ್ತು. ನನ್ನ ಜೊತೆಲೇ ಸುತ್ತಾಡ್ದು, ನನ್ನ ಜೊತೆಲೇ ಸುತ್ತಾಡಿ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡ್ಕನ್ನ, ನಾನು ಇದನ್ನೋ ಇಲ್ವೋ ಅಂತ ಏನೋ ನೋಡೋಕ್ಕೇನೋ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡ್ಕನ್ನ. ನನ್ನ ಮಗಳನ್ನ ಕೊಂದ್ಬಿಟ್ಟು ಆ ಪಾಪಿಗೆ ಹಂಗೆ ಬಿಟ್ಟವರೆಲ್ಲ ಒಂದೇ ದಿವ್ಸಕ್ಕೆ ನೇಣು ಹಾಕ್ಬೇಡ್ದ ಅವನ್ನ, ಒಂದೇ ದಿವ್ಸಕ್ಕೆ ಕೊಲ್ಲಬೇಡ್ದ ಅವನ್ನ. ಅವ್ನಿಗೆ ಮನಸ್ಸಾರು ಹೆಂಗೆ ಬತ್ತು ನನ್ನ ಮಗಳನ್ನ ಕೈ ಹಿಡ್ಕೊಳ್ಬೇಕು? ಅಯ್ಯೋ ನನ್ನ ಮಗಳಂಗೆ ಅವಳ ಮಕ್ಕಳು ನೆನಪಾಗ್ನಿಲ್ಲ. ನನ್ನ ಮಗಳು ನನ್ನ ಮಗಳು ನೋಡಿದಾಗ ಅವ್ರ ಮಕ್ಕಳು ನೆನಪಾಗ್ನಿಲ್ವ? ನನ್ನ ಮಗಳು ನೋಡಿದಾಗ ನಾನು ಅವ್ನು ಮಾತ್ರ ಬಿಡ್ಬೇಡಿ, ನಾನೊಂದು ಏಟು ಹೊಡ್ಕೊಳ್ಳೇಬೇಕು. ಅದಕ್ಕಾದ್ರೂ ಪರ್ಮಿಷನ್ ಕೊಡ್ರಿ, ನಮ್ಮ ನೀವೆಲ್ಲರೂ ಸೇರ್ಕೊಂಡು ಮಗಳು ಒಂದೇ ಒಂದು 10 ನಿಮಿಷ ಚಚ್ಕೊಬಿಡ್ತೀನಿ. ನನ್ನ ಮಗಳು ಹೆಂಗೆ ಚಚ್ಚು ನಂಗೆ ಚಚ್ಕೊಬಿಡೋಷ್ಟು ಶಕ್ತಿ ಬೇಕು. ಹಂಗೂ ಅವ್ರನ್ನ ಹೆಂಗೆ ಹೊಡ್ದವ್ ನಂಗೆ ಹೊಡ್ಕಾಗಾರ ನನಗೆ 10 ನಿಮಿಷ ಕೊಡ್ರಿ ಅವನ್ನ ಸಾಕು. ಅಯ್ಯೋ ನನ್ನ ಮಗಳು ದೇವರು ದೇವ್ರಿದ್ದಂಗೆ, ನನ್ನ ಮಗಳು ದೇವ್ರಿದ್ದಂಗೆ ಎಲ್ಲೂ ನಮ್ಮ ಅಮ್ಮ 10 ನಿಮಿಷ ಇಲ್ಲಿ ಕೂತ್ಕೊಂಡು ನಾನು ಒಳಗೆ ಸಾರ್ ಹೊಡಿತಿದ್ದೆ, ದಿವ್ಯಾ 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 ಅಂತಾನೆ ಸಾರ್ ಹೊಡಿತಿದ್ದೆ. ಹಂಗೆ ಸಾಕಿದ್ದೆ ನನ್ನ ಮಗಳನ್ನ ನಾನು, ಅದು ಹೆಂಗ್ ಕೈ ವಶ ಮಾಡ್ಕೊಟ್ಟು ಗೊತ್ತಿಲ್ಲ ನನ್ನ ಮಗಳನ್ನ. ಹಂಗೆ ಮಾಡ್ಬಿಡ್ತೇನೆ ನನ್ನ ಮಗಳನ್ನ, ಚೆನ್ನಾಗಿ ಸಾಕಿದ್ದೆ ಏನು ಹೇಳ್ಕ. ಅಷ್ಟು ಮಟ್ಟಿಗೆ ಹೋಗಿ ಬಂದವಳನ್ನ ಅದು ಅದು ಹೆಂಗೆ ಮಾಡ್ದಂತ ಸುಳುವೇ ಇಲ್ದ ಮಾಡ್ಬಿಟ್ಟ ನನ್ನ ಮಗಳನ್ನ. ಫಸ್ಟ್ ರ್ಯಾಂಕಲ್ಲಿ ಓದ್ತಿಲ್ಲ ನನ್ನ ಮಗಳು, ಚೆನ್ನಾಗಿ ಇಲ್ಲಿ ತೋರಿಸಿದ್ದಲ್ಲಿ ಪಟ್ಟನ್ನು ಮಾಡಿ ಇಕ್ತಿಲ್ಲ ನನ್ನ ಮಗಳು. ಹಂಗೆ ಅವ್ರು ಹೆಂಗೆ ಏನು ಹೇಳೋ ಅವ್ರು ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊ ಹೋಯ್ತಿಲ್ಲ ಸ್ಕೂಲಲ್ಲೆಲ್ಲ ನನ್ನ ಮಗಳು. ನನ್ನ ಕಷ್ಟ ಯಾ ತಾಯಂದಿರಿಗೂ ಬೇಡ, ನನ್ನ ಕಷ್ಟ ಯಾರಿಗೂ. ಇವತ್ ನನ್ನ ಮಗಳು ಕೊನೆನೇ ಆಗ್ಬಿಡ್ಲಿ, ನನ್ನ ಮಗಳಿಗೆ ಹೆಂಗೆ ಅನುಭವಿಸಿದ್ಲು ಹಂಗೆ ಬೇರೆ ಹೆಣ್ಣಿಗೆ ಯಾವುದಕ್ಕೂ ಬೇಡ, ಬೇರೆ ಹೆಣ್ಣಿಗೆ ಯಾವ್ದಕ್ಕೂ ಬೇಡ. ಅಶ್ವಿನಿ ಅಂತ ತಾಯಿ ತಾಯಿ ಅವಳ ತಾಯಿ. ಅವನು ಗಲ್ಲಿಗೇರಿಸ್ಲೇಬೇಕು, ಇಲ್ಲ ಅವ್ನು ಏರ್ಸೋಕ್ಕಾಗಿಲ್ಲ ಅಂತ ಏನು ಆಗಿಲ್ಲ ಅಂದ್ರೆ ನನ್ನ ಕೈಗೆ ಅವನ್ನ ಕೊಟ್ಬಿಡ್ಬೇಕು. ಅವನ ಮಕ್ಕನ ನಾನು ದಿಂಡ್ಗಲ್ಲೆತ್ತಾಕಿ ಚಚ್ಚಿ ಸಾಯಿಸ್ಬೇಕು. ನನ್ನ ಮಗಳನ್ನ ಹೆಂಗೆ ಚಚ್ಚದ್ನ ಹಂಗೆ ಚಚ್ಚಿ ಚಚ್ಚಿ ಸಾಯಿಸ್ಬೇಕು ನನ್ನ ಮಗಳನ್ನ.
ಅಷ್ಟಾದ್ರೆ ಸಾಕು ಮತ್ತೆ ಅವನಂತ ಉಳಿಬೇಡದು ಲಂಚ ಕೊಟ್ಟಿ ಬಚಾವ್ ಮಾಡೋರು ಮಾತ್ರ ಅವರ ಜೈಮಾನದಲ್ಲೇ ಅವನು ಉಳಿಸಬಾರದು ಲಂಚ ಕೊಡೋರನ್ನು ಬಿಡಬಾರದು ಹಂಗೇ ಸಹಿಸಬೇಕು ಅವರನ್ನ ಹೋಗಿದೆ ಅಲ್ಲಿ ಇಬ್ರು ಹುಡುಗಿರು ಇದ್ರು ನನ್ನ ಮಗಳನ್ನೇ ಕರೆದವನೇ ಅಂತ ನಾನು ಗೊತ್ತಿಲ್ಲ ಅದಕ್ಕೆ ಐದಾರು ದಿವಸದಿಂದ ಹನ್ನೊಂದರಿಂದ ಎರಡು ಹನ್ನೊಂದರಿಂದ ಒಂದು ಹಂಗೆ ಮಾಡೋನೆ ನಮ್ಗೆ ನಂಬಿಕೆ ಬರಲಿ ಅಂತಾನೆ ಮಾಡಿದ್ನು ಏನೋ ಗೊತ್ತಿಲ್ಲ ರಜಾ ಅಂತ ಬೇಗ ಅವನ ಕೆಲಸ ಮುಗಿಸ್ಕೊಳ್ಳೋಕೆ ಗೊತ್ತಿಲ್ಲ ಹಂಗೆ ಮಾಡ್ದ ಇನ್ನು ಬಾಕಿ ದಿವಸ ಎಲ್ಲ ಐದರಿಂದ ಏಳು ಐದರಿಂದ ಏಳು ಹಂಗೆ ಬಿಡ್ತಿದ್ದ ಒಂದು ವಾರ ತವಿಂದ ನಮ್ಮ ಮಾವನೇ ಕರ್ಕೊಯ್ತಿದ್ರು ನಮ್ಮ ಮಾವನೇ ಕರ್ಕೊ ಬತ್ತಿದ್ರು ಅದು ಹೆಂಗ್ ಗೊತ್ತಿಲ್ಲ ತಿಂಡಿ ತಿನ್ಸಿ ತಿನ್ಸಿ ಮಾಡಕ್ ಏನತ್ರ ಬಗ್ಗೆ ಏನು ಸುಳಿವಿಲ್ಲ ನಮಗೆ ನಮ್ಗೇನು ಗೊತ್ತಿಲ್ಲ ಯಾರು ನಮ್ಗೆ ಸುಳಿವು ಕೊಟ್ಟಿದ್ರೆ ನಮ್ಮ ಮಗಳನ್ನ ಹಂಗೆ ನಾವು ಬಲಿ ಪಶು ಮಾಡ್ತಿರ್ನಿಲ್ಲ ನನ್ನ ಮಗಳನ್ನ.